ಶ್ರೀನಿವಾಸರು ಇರ್ಬೋದು, ಅವರು ಎಲ್ಲರ ಒಂದು ಬುದ್ಧಿವಂತಿಕೆಯಿಂದ ಒಂದು ದೇಶ ಇಲ್ಲಿ ಇನ್ನೊಂದು ಮತ್ತೆ ನೆನಪಲ್ಲಿ ಹೇಳಬೇಕಾಗ್ತದ, ಈ ಬುದ್ಧಿವಂತರಲ್ಲಿ ಪ್ರಾಮಾಣಿಕತೆ ಒಂದು ಕಡಿಮೆ ಆಗಿದ್ದಕ್ಕಾಗಿ ಅನೇಕ ಅವಘಡಗಳಾಗಿದೆ ಅವನು ಅಷ್ಟು ಸತ್ತದ. ಆದರೆ ಇವ್ರ ಜೊತೆಗೆ ಈ ಒಂದು ಅಧಿಕಾರಿಗಳ ಜೊತೆಗೆ ಈ ಇವರು ಒಂದು ಬುದ್ಧಿಮತ್ತೆ ಜೊತೆಗೆ ಪ್ರಾಮಾಣಿಕತೆ ಒಂದಾಗಿದ್ದರೆ ಇವತ್ತು ಈ ದೇಶ ಸ್ವರ್ಗ ಆಗ್ತಿತ್ತೋ ಏನೋ ಆ ಮಾತು ಬೇರೆ. ಆದರೆ ದುರಂತ ನಮ್ಮದೆಲ್ಲ ಜನಸಾಮಾನ್ಯರದು, ಇವರಲ್ಲಿ ಅನೇಕರಲ್ಲೇ ಭ್ರಷ್ಟಾಚಾರ ಒಂದು ಮೇನಪ್ಪ ಅಂದ್ರೆ ವಾಸನೆ ಹೆಚ್ಚಿದ್ದರಿಂದಾಗೆ ಅದಕ್ಕೆ ಬಲಿಯಾಗಿದ್ದರಿಂದಾಗಿ ಭಾಳಷ್ಟು ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ಸ್ಗಳಾಗಿದ್ದಾವೆ ಇಲ್ಲಂತಲ್ಲ. ಆದರೆ ಈ ಬುದ್ಧಿವಂತ ನಮಗೆ ಬೇಕು. ಯಾಕೆ ಬೇಕಪ್ಪ ಅಂತಂದ್ರೆ ಈ ದೇಶ ನಿಲ್ಲೋದನ್ನು ಬುದ್ಧಿವಂತರ ಪ್ರಾಮಾಣಿಕತೆ ನೆಲೆಗಟ್ಟಿ ನಿಮ್ಮಲ್ಲ ಅದನ್ನು ಆಯ್ಕೆ ಮಾಡುವಂಥದ್ದು ಸಹಿತ ಯು ಪಿ ಎಸ್ ಸಿ ವಿಶೇಷವಾಗಿ ಅಂಥ ಆರೋಪಗಳಿಂದ ಮುಕ್ತದ ಇಲ್ಲಿವರೆಗೆ. ಮೊನ್ನೆ ಅದು ಸಹಿತ ಆರೋಪ ಬಂತು, ಒಬ್ಬ ಹೆಣ್ಮಗಳನ್ನೇನೋ ಅಂಥ ಜನರು ಆಯ್ಕೆ ಮಾಡಿದ್ರಲ್ಲಿ ಅದಕ್ಕೆ ಅಯೋಗ್ಯರಿದ್ದಂಥ ಹೆಣ್ಮಗಳು ಒಳಗೆ ಸೇರಿದ್ದು ಬಂತು ಹೊರಗೆ ಯಾರು ಪೂಜಾರಿ ಅನ್ನೋ ಹೆಣ್ಮಗಳು ಮಹಾರಾಷ್ಟ್ರದಲ್ಲ. ಈಗಂತೂ 200 ಪೋಸ್ಟ್ಗಳು, ಅವ್ರಿಗೆ ಐ ಎ ಎಸ್ ಪ್ರಶ್ನೆ ಇಲ್ಲ, ಎಕ್ಸಾಮ್ ಕೊಡಬೇಕು ಮಾಡಬೇಕಿಲ್ಲ. ಇವರು ಇವರು ಎಕ್ಸ್ಪೀರಿಯನ್ಸ್ ಮೇಲೆ ಇವರು ಪ್ರೊಫೆಷನಲಿಸಮ್ ಮೇಲೆ ಡೈರೆಕ್ಟಾಗಿ ರಿಕ್ರೂಟ್ ಮಾಡಿಬಿಡ್ತಾರೆ ಅವರು 5 ವರ್ಷ 3 ವರ್ಷ ಅಂತಾರೆ. ಅಂದರೆ ಅವ್ರು 45-50 ವರ್ಷ ಆಗಿರ್ತದೆ, ನಂತರ 5 ವರ್ಷ ಅವ್ರಿಗೆ ಕೊಟ್ಟುಬಿಡು ತಮ್ಗೆ ಬೇಕಂತ ಆಡಳಿತ ಮಾಡೋದು. ಹೀಗಾಗಿ ಇವತ್ತು ಸಿ ಬಿ ಐ ಐ ಟಿ ಇ ಡಿ ಯಾರಿಗೆ ಬೆಲೆ ಆಗ್ತಾವಪ್ಪ ಅಂತಂದ್ರೆ ಈ ಒಂದು ವಿರೋಧ ಪಕ್ಷನ ಮಾತ್ರ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಅದು ಐ ಎ ಎಸ್ ಅಧಿಕಾರಿ ಇದ್ದರೆ ಅನಿಸ್ತಾರೆ ಅವರು, ಯಾಕಂದ್ರೆ ಪಾರದರ್ಶಕ ಉಳಿಬೇಕಾಗ್ತದೆ, ನಾಳೆ ನಾವು ಅಧಿಕಾರದಾಗ ಉಳಿಬೇಕಾದ್ರೆ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಬೇಕಾಗ್ತದೆ ಅಂತೇಳಿ ತಪ್ಪುಗಳನ್ನು ಕಡಿಮೆ ಮಾಡ್ತಾ ಇರ್ತಾರೆ. ಅದೇನೋ ಇರಲಿ, ಇವತ್ತು ಮೋದಿಯವರು ಒಬ್ಬ ಯೋಗ್ಯ ಯು ಪಿ ಎಸ್ ಸಿಯಿಂದ ಆಯ್ಕೆ ಆಗುವಂಥ ಐ ಎ ಎಸ್ ಅಧಿಕಾರಿಗಳು ಯಾರು ಇರ್ಬೋದು, ಬೇರೆ ಬೇರೆ ಜಾತಿಯಿಂದ ಬರ್ತಾರೆ, ಬೇರೆ ಬೇರೆ ವರ್ಣದಿಂದ ಬರ್ತಾರೆ, ಬೇರೆ ಬೇರೆ ವರ್ಗದಿಂದ ಬರ್ತಾರೆ, ಅದರಲ್ಲಿ ಯೋಗ್ಯತೆ ಇದ್ದವರು ಬರ್ತಿರ್ತಾರೆ. ಅದರಲ್ಲಿ ಪಾಪ ಒಂದಿಷ್ಟೇನೋ ನಮ್ಮ ಅಂಬೇಡ್ಕರ್ ಅವರಾಗಿರ್ಬೋದು, ಗಾಂಧೀಜಿಯವರಾಗಿರ್ಬೋದು, ಒಂದು ರಿಸರ್ವೇಷನ್ ತಂದ ಎಲ್ಲರಿಗೂ ಸಮಾನ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕಾಗಿ ತಂದಿದ್ರಲ್ಲೇ ಇವತ್ತು 200 ಪೋಸ್ಟ್ಗಳಲ್ಲೇ ಏನು ಹಾಕಿದಾರೆ, ಹೈಯರ್ ಪೋಸ್ಟ್ಗಳಿವೆಲ್ಲ ಕೀ ಪೋಸ್ಟ್ ಅಂತೀವಿ ನಾವು, ಇವುಗಳಲ್ಲೆಲ್ಲ ಇವತ್ತು ಒಂದು ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥ ಜನರು ತಂದು ಕೊಡಿಸಿದ್ರಿಂದಾಗೆ ಇವತ್ತೇನಾಗ್ಯದಪ್ಪ ಅಂತಂದ್ರೆ ನಮ್ಮ ದೇಶದ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ಕಾರ್ಪೊರೇಟ್ ಪರ ಆಗ್ಯದ, ಬಡವರು ಇರೋದಾಗ್ಯದ. ಹೀಗಾಗಿ ಈ ದೇಶದ 1-2% ಇರುತ್ತಿರುವಂತಹ ಅದು ಮೈನಸ್ ಇರ್ಬೋದು ಮೋಸ್ಟ್ಲಿ ಆ ಕಾರ್ಪೊರೇಟ್ಗಳ ಸಲುವಾಗಿ ಅವ್ರು ಇಡೀ ಅವ್ರಿಗಾಗಿ ಇಡೀ ದೇಶ ಸಂಪತ್ತು ಅವ್ರ ಕೈ ರೂಪಿಸುವಂಥ ವ್ಯವಸ್ಥೆ ಬಂದು ಮುಟ್ಟದ. ಅವ್ರ ರಕ್ಷಣೆಗಾಗಿ ಈ ಒಂದು 200 ಜನ ಈಗ ಎಂಟ್ರಿ ಆಗಿದ್ರೆ ಈಗ ಮತ್ತೆ 45 ಜನರನ್ನು ಅದೇ ರೀತಿ ಸ್ವೀಕಾರ ಮಾಡಬೇಕು, ತಗೋಬೇಕು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಇವತ್ತು 10 ವರ್ಷಗಳ ನಂತರ ಪ್ರಥಮ ಬಾರಿಗೆ ಮೋದಿ ಅವರಿಗೆ ಹಿಂದಿನ ಸ್ವಾತಂತ್ರ್ಯ ಉಳಿದಿಲ್ಲ ಇವತ್ತು. ಯಾಕಂದರೆ ಇವತ್ತು ವಿರೋಧ ಎನ್ ಡಿ ಎ ನಿಮಗೊತ್ತದೆ, ಅದರಲ್ಲೇ ಅನೇಕ ಒಂದು ಏನಮ್ಮ ಪಕ್ಷಗಳಿದ್ದಾವೆ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ, ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಬೇಕಾಗಿಲ್ಲ ಅಂತ. ಅದರಲ್ಲೂ ನಮ್ಮ ಪಾಸ್ವಾನ್ರ ಮಗ ಪಾಸ್ವಾನ್ ಅವರಿದ್ದಂಥವ್ರು ಇವತ್ತು ಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದಾರೆ, ತಪ್ಪು ಇದು ಮಾಂಝಿ ಅವರು ವಿರೋಧ ಮಾಡ್ತಾ ಇದ್ದಾರೆ, ಬಿಹಾರದ ಒಬ್ಬ ಮಾಜಿ ಮುಖ್ಯಮಂತ್ರಿ ಇಂಥವರು ಎಸ್ ಸಿ ಎಸ್ ಟಿಯಲ್ಲಿ ಅನೇಕ ನಾಯಕರಿಂದ ವಿರೋಧ ಮಾಡ್ತಾ ಇದ್ದಾರೆ, ಅದು ಎನ್ ಡಿ ಎದಲ್ಲಿ. ಇದರಿಂದ ಸ್ವಲ್ಪ ಇವತ್ತು ತೊಂದರೆ ಆಗ್ಬೋದೇನೋ ಅವ್ರಿಗೆ, ಮೋದಿ ಅವರಿಂದ ಹುಟ್ಟು ಹಾಕಿದ್ದಾರೆ ಅದನ್ನು. ಇಂಡಿಯಾದ ಪ್ರತಿಯೊಬ್ಬ ಪ್ರತಿಯೊಂದು ಪಕ್ಷನೂ ಇದನ್ನು ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡ್ತಾ ಇದೆ, ಇದು ತಪ್ಪದಪ್ಪ, ಇದು ಮಾಡ್ಕೊಡೋದು, ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಬೇಕಾಗಿಲ್ಲ ಇಲ್ಲಿ ಅಂತೇಳೆ. ಅಂದ್ರೆ ಯು ಪಿ ಎಸ್ ಸಿ ಇದು ಪ್ರಾಮಾಣಿಕವಾಗಿ ಎಲ್ಲ ಜನರು ಒಳಗೊಳ್ಳುವಂಥ ಪ್ರತಿಭಾವಂತರಿಗೆ ಇದು ಅವಕಾಶ ಸಿಗಲಿ ಅನ್ನುವಂಥದ್ದು. ಅದಕ್ಕಾಗಿ ಈ ನೆಲೆಯಲ್ಲಿ ಇವತ್ತೇನು ರಾಹುಲ್ ಗಾಂಧಿ ಅವರೇನು ಪ್ರಶ್ನೆ ಎತ್ತಿದ್ದಾರೆ, ಇದಕ್ಕೆ ಸವಾಲು ಹಾಕ್ತಾ ಇದ್ದಾರೆ, ಇದು ನಿಲ್ಲಿ ನಮ್ಮಲ್ಲಿ ಅಂತೇಳಿ, ಇದು ನಿಲ್ಲಿಸೋದು ಅಥವಾ ಇದು ಬಂದ್ ಮಾಡೋದು ಮೊದಲನೇ ಕೆಲಸ, ಅದನ್ನು ಮೋದಿಯವರು ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂಥದ್ದು. ಆದರೆ ಅವ್ರು ಮಾಡಬಹುದು ಅನ್ನೋದ್ರಿಂದ ಮಾಡ್ತಾರೆ ಅನ್ನೋದು ಭಾಳ ಮಹತ್ವದ. ಯಾಕೆ ಮಾಡ್ತಾರಪ್ಪ ಅಂತಂದರೆ ಈ ಅವ್ರ ಸರ್ಕಾರ ನಿಂತಿದ್ದರೆ ಈ ಒಂದು ಎನ್ ಡಿ ಎಗಳ ಒಬ್ಬ ಮಿತ್ರರಿಂದ, ಉದಾಹರಣೆಗೆ ನಿಮಗೆ ಗೊತ್ತದ ನಿತೀಶ್ ಕುಮಾರ್ ಆಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ನಮ್ಮ ಆಂಧ್ರದ ನಾಯ್ಡು ಅವರು ಆಗಿರ್ಬೋದು, ಇವರು ಈ ಒಂದು ಜಾತಿ ಪರ ಅಥವಾ ಮೀಸಲಾತಿ ಪರ ಇದ್ದಂಥವ್ರು ಜನ. ಮತ್ತು ಇವರು ರಾಜಕೀಯ ಹೆಂಗಪ್ಪ ಅಂದರೆ ಮಂಡಲ ವರದಿ ನೆಲಗಟ್ಟಿನಲ್ಲಿ ಮೇಲೆ ಬೆಳೆದಂತ ಅದರ ನಿತೀಶ್ ಕುಮಾರ್ ಅವರು ಇನ್ನುಳಿದಂಥ ಅನೇಕರು ಅವ್ರ ಪಕ್ಷದಲ್ಲೇ ಇದ್ದಾರೆ, ಅವರು ಇದನ್ನು ವಿರೋಧ ಮಾಡುವಂಥ ಸಾಧ್ಯತೆಗಳಿರೋದ್ರಿಂದ ಈ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಅನ್ನುವಂಥ ಒಂದು ಏನು ಒಂದು ಒಂದು ಪಾಲಿಸಿ ತಂದಿದ್ದಾರೆ ಪ್ರೊಫೆಷನಲಿಸಮ್ ಮೇಲೆ, ಇದು ನಿಲ್ಲುವ ಸಾಧ್ಯತೆಗಳು ಭಾಳಷ್ಟು ಇದ್ದಾವೆ ಮತ್ತು ನಿಲ್ಲಬೇಕಿದು. ಯಾಕಂತಂದರೆ ಅದಕ್ಕಾಗಿ ತಯಾರು ಮಾಡೋದಕ್ಕೆ ಯು ಪಿ ಎಸ್ ಸಿ ಇದು ಐ ಎ ಎಸ್ ಆಫೀಸರ್ನ ಐ ಪಿ ಎಸ್ ಅಧಿಕಾರಿಗಳನ್ನ ಇನ್ನುಳಿದ ಏನಪ್ಪ ಅಧಿಕಾರಿಗಳನ್ನು ಕ್ಲಾಸ್ ಒನ್ ಅಧಿಕಾರಿಗಳನ್ನ ತಯಾರು ಮಾಡೋದಕ್ಕಾಗಿ ಇದ್ದಂಥ ಒಂದು ಸಂಸ್ಥೆ ಅದು. ಆದರೆ ಅದು ಇವತ್ತಿನವರೆಗೂ ತನ್ನ ಹೆಸರನ್ನು ಕೆಡಿಸಿಕೊಂಡಿಲ್ಲ ಅನ್ನೋದು ಅಷ್ಟು ಸತ್ಯದ. ಅಲ್ಲೋ ಇಲ್ಲೋ ಕೆಲವೊಂದಿಷ್ಟು ಆರೋಪ ಆಗಿರ್ಬೋದು, ಅದರಲ್ಲೂ ಇತ್ತೀಚೆಗೆ ಒಂದು ಸ್ವಲ್ಪ ಪೇಪರ್ ಲೀಕ್ ನೆಲೆಗಟ್ಟಿನಲ್ಲ ಈ ಎಕ್ಸಾಮ್ ನಡೆಸಲು ಏನೋ ಗದ್ದಾಯಿತು ಅನ್ನೋದು ಒಂದಿಷ್ಟು ನಾವು ಕೇಳ್ತಾ ಇದ್ವಿ. ಆದರೂ ಇವತ್ತು ನಾವು ಅದನ್ನು ನಂಬುವಂಥ ಒಂದು ಸಂಸ್ಥೆ ಯು ಪಿ ಎಸ್ ಸಿ ಅಲ್ಲೇ ಇಂಥ ಒಂದು ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಅನ್ನುವಂಥ ಒಂದು ಹೊಸ ಮೋದಿಯವರಿಂದ
ಹುಟ್ಟಿದಂಥ ಈ ಒಂದು ಏನು ಇದದ ಕಾನ್ಸೆಪ್ಟ್ ಅದ, ಇದು ಮೊದಲು ನಿಲ್ಲಿಸಬೇಕಾಗ್ಯದ. ಯಾಕಂತಂದ್ರೆ ಇದು ಈ ದೇಶದ ಭವಿಷ್ಯವನ್ನು ಹಾಳು ಮಾಡ್ತದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕೆ ಹಾಳು ಮಾಡ್ತದೆ? ಮತ್ತು ದಂಡನೆಲ್ಲ ಸೇರಿಕೊಂಡು ತಮ್ಮ ಹಿತಾಸಕ್ತಿ ಹೇಳ್ಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಂಡು ಹೋದ್ರೆ ದೇಶ ಉಳಿತೈತಿ ಅಲ್ರಿ. ಅದು ಇವತ್ತು ಆಗಿದ್ದ ಪರಿಸ್ಥಿತಿ. ಈ ದೇಶದ 90% ಜನ ಇದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೀವಿ, ಅಥವಾ ಅಸಂಘಟಿತ ಕಾರ್ಮಿಕರು ಅಂತೀವಿ, ಅಥವಾ ಅಸಂಘಟಿತ ಕೂಲಿಕಾರರು ಅಂತ ಕರ್ಕೊಳ್ರಿ, ಅಥವಾ ಅಸಂಘಟಿತ ದುಡಿಯುವ ವರ್ಗ ಅಂತ ಕರ್ಕೊಳ್ರಿ. ಇವರೆಲ್ಲರೂ ಇವತ್ತು ಬೀದಿ ಬಿದ್ದಿದ್ದಾರೆ. ಇದು ನೆನಪಿಲ್ಲ. ಇದು ಕಾರಣ ಏನಂದರೆ ಇಂಥ ಒಂದು ಕೆಲಸವನ್ನು ಕಾರ್ಯರಂಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಾಸಕ ಹಸ್ತಕ್ಷೇಪ ಮಾಡುವಂಥದ್ದು, ಕಾರ್ಯರಂಗವನ್ನು ಕೈ ತೆಗೆದುಕೊಂಡಂಥದ್ದು, UPSCಯನ್ನು ಮೂಲಗುಂಪು ಮಾಡುವಂಥದ್ದು, ಇವತ್ತು ಪ್ರೈವಟೈಸೇಷನ್ IAS ಮಾಡ್ತಾ ಇದ್ದಾರೆ ಅಂಥೇಳಿ ಇದನ್ನು ಆರೋಪ ಮಾಡಿದ್ದಾರೆ ನಮ್ಮ ರಾಹುಲ್ ಗಾಂಧಿಯವರು. ಏನಪ್ಪ ಅಂತಂದ್ರೆ ಇದು ತಪ್ಪಬೇಕಾಗ್ಯದ, ಇದು ನಿಲ್ಲಬೇಕಾಗ್ಯದ ಅನ್ನುವಂಥದ್ದು. ಮತ್ತು ಅದೇ ಕಾರಣಕ್ಕೆ ಈಗ ಹೇಳಿದ ನಿಮಗೆ ನಮ್ಮ SC ST ಲೀಡರ್ಗಳು, ಹಿಂದುಳಿದ ವರ್ಗದ ಲೀಡರ್ಗಳು ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ವಿರೋಧ ಮಾಡುವಂಥದ್ದನ್ನೇ ಇದು. ಯಾಕಂತಂದರೆ ಯಾರ್ಯಾರದ ಹಿತಾಸಕ್ತಿ ಅನುಕೂಲ ಆಗುವಂಥದ್ದು, ಈ ದೇಶವನ್ನು ಹಾಳು ಮಾಡುವಂಥದ್ದು ಕೇವಲ ಕಾರ್ಪೊರೇಟ್ ಪರ ನಿಲ್ಲಿಸುವಂಥ ಒಂದು ಕುನೀತಿ ಕೆಲಸ ನಡೆದದ್ದು. ಇದಕ್ಕೆ